ರಾಜ್ಕುಮಾರ್ ನಟನೆಯ ಯುವರತ್ನ ಸಿನಿಮಾ ಅದ್ಧೂರಿಯಾಗಿ ತೆರೆ ಕಂಡಿದೆ. ಕನ್ನಡ ಮಾತ್ರ ಅಲ್ಲ ತೆಲುಗಿನಲ್ಲೂ ಯುವರತ್ನ ಅಬ್ಬರ ಶುರುವಾಗಿದೆ. ಸಂತೋಷ್ ಆನಂದರಾಮ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಎರಡನೇ ಸಿನಿಮಾ ಇದಾಗಿದ್ದು ಚಿತ್ರದ ಬಗ್ಗೆ ಭಾರಿ ಕುತೂಹಲ ಮೂಡಿಸಿದ್ರು. भारी ನಿರೀಕ್ಷೆಯೊಂದಿಗೆ ಬಂದ ಯುವರತ್ನ ನೋಡಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಮೊದಲ ಶೋ ನೋಡಿದ ಅಭಿಮಾನಿಗಳು ಸಂಭ್ರಮ ಪಡುತ್ತಿದ್ದಾರೆ. ಸಿನಿಮಾ ನೋಡಿ ಟ್ವಿಟರ್ ನಲ್ಲಿ ವಿಮರ್ಶೆ ಮಾಡುತ್ತಿದ್ದಾರೆ. ಅಭಿಮಾನಿಗಳ ಮೊದಲ ಪ್ರತಿಕ್ರಿಯೆ ಹೀಗಿದೆ ನೋಡಿ. ಯುವರತ್ನ ಸಿನಿಮಾ ಅದ್ಭುತವಾಗಿದೆ. ಕರ್ನಾಟಕದ ಮೈಕಲ್ ಜಾಕ್ಸನ್ ಬ್ಲಾಕ್ ಬಸ್ಟರ್ ಸಿನಿಮಾ ಇದು. 100 ದಿನ ಪಕ್ಕಾ ಅಂತ ತೆಲುಗು ಅಭಿಮಾನಿಯೊಬ್ಬರು ಬರೆದುಕೊಂಡಿದ್ದಾರೆ. ಬ್ಲಾಕ್ಬಸ್ಟರ್ ಪಕ್ಕಾ. ಡ್ಯಾನ್ಸ್, ಫೈಟ್, ದೃಶ್ಯ ಮತ್ತು ಛಾಯಾಗ್ರಹಣ ಎಲ್ಲವೂ ಅದ್ಧೂರಿಯಾಗಿದೆ. ಬೆಂಕಿ ಡೈಲಾಗ್ಗಳು ಪಕ್ಕಾ ಪೈಸಾ ವಸೂಲಿ ಸಿನಿಮಾ. ತಮನ್ ಹಿನ್ನೆಲೆ ಸಂಗೀತ ಅದ್ಭುತವಾಗಿದೆ ಅಂತ ಮತ್ತೊಬ್ಬ ಅಭಿಮಾನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತೋಷ್ ಆನಂದರಾಮ್ ನೆಕ್ಸ್ಟ್ ಲೆವೆಲ್ ಸಿನಿಮಾ, ಪುನೀತ್ ಸೂಪರ್ ಅಭಿನಯ, ಡೈಲಾಗ್ ಬೆಂಕಿ ಅಂತ ಇನ್ನೊಬ್ರು ವಿಮರ್ಶೆ ಮಾಡಿದ್ದಾರೆ. ಈ ಮೊದಲು ಯುವರತ್ನ ಅಂತ ಸಿನಿಮಾವನ್ನ ನಾನು ನೋಡಿರಲಿಲ್ಲ. ಇದು ಹೊಂಬಾಳೆ ಫಿಲ್ಮ್ಸ್ನ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಪುನೀತ್ ರಾಜ್ಕುಮಾರ್ ಯಂಗ್ ಆಗಿ ಕಾಣಿಸಿಕೊಂಡಿರೋ ಈ ಬದಲಾವಣೆ ಅದ್ಭುತವಾಗಿದೆ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ. ಎಂಟ್ರಿ, ಫೈಟ್ ಮತ್ತು ಹಾಡು ನೋಡಿ ರೋಮಾಂಚನಗೊಂಡೆ. ಒಂದು ಲೈನ್ ನಲ್ಲಿ ಹೇಳಬೇಕಂದ್ರೆ ಚಿತ್ರ ಅತ್ಯಂತ ಅದ್ಭುತವಾಗಿದೆ. ಕುತೂಹಲವನ್ನ ಕಾಪಾಡಿಕೊಂಡಿದ್ದಾರೆ. ಹಿನ್ನೆಲೆ ಸಂಗೀತ ಅದ್ಭುತವಾಗಿದೆ. ಪವರ್ ಸ್ಟಾರ್ ಯಂಗ್ ಆಗಿ ಕಾಣಿಸಿಕೊಂಡಿರೋದು ಚೆನ್ನಾಗಿದೆ ಅಂತ ಇನ್ನೊಬ್ರು ಹೇಳಿದ್ದಾರೆ. ಹೀಗೆ ಸಿನಿಮಾ ನೋಡಿದ ಎಲ್ಲರೂ ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನ ಸಿನಿಮಾದ ಬಗ್ಗೆ ವ್ಯಕ್ತಪಡಿಸುತ್ತಿದ್ದಾರೆ.